కొణిదల పవన్ కళ్యాణ్ అనే నేను. పవన్ కళ్యాణ్ ఇవత్తు ఆంధ్రప్రదేశ్ದಲ್ಲಿ ಪ್ರಮುಖ ಹುದ್ದೆ ಇಲ್ಲದಿದ್ರೆ ಡಿಸಿಎಂ ಹುದ್ದೆಯನ್ನು ಅಲಂಕರಿಸುವಂತಹ ಸಾಧ್ಯತೆ ಇರುವ ಪವನ್ ಕಲ್ಯಾಣ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ನರೇಂದ್ರ ಮೋದಿ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಮೊನ್ನೆ ಕೇಂದ್ರ ಸರ್ಕಾರದ ರಚನೆಯ ವೇಳೆ ಎನ್ಡಿಎ ಮಿತ್ರ ಪಕ್ಷಗಳ ಸಭೆಯಲ್ಲಿ ಕೂಡ ನರೇಂದ್ರ ಮೋದಿಯಿಂದ ಮೆಚ್ಚುಗೆ ಗಳಿಸಿಕೊಂಡಿದ್ದ ಪವನ್ ಕಲ್ಯಾಣ್ ಇವತ್ತು ನರೇಂದ್ರ ಮೋದಿಯ ಸಮ್ಮುಖದಲ್ಲೇ ಆಂಧ್ರಪ್ರದೇಶ ಸರ್ಕಾರದ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅವರು ಉಪಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗಮನ ಸೆಳೆದಿದ್ದು ಅಂದರೆ ಅವರು ಪ್ರಮಾಣ ವಚನದ ನಂತರ ಮೆಗಾಸ್ಟಾರ್ ಚಿರಂಜೀವಿ ಪಾದಕ್ಕೆ ಎರಗಿದ್ದು. ಆ ದೊಡ್ಡ ವೇದಿಕೆಯಲ್ಲಿ ಪವನ್ ಕಲ್ಯಾಣ್ ಪಕ್ಕದಲ್ಲೇ ಇದ್ದ ರಜನಿಕಾಂತ್ಗೆ ಕೈ ಮುಗಿದ್ರು. ಎಲ್ಲ ಕೇಂದ್ರ ಸಚಿವರುಗಳಿಗೂ ಕೂಡ ಕೈ ಮುಗಿದ್ರು. ಆದರೆ ಅಣ್ಣ ಮೆಗಾಸ್ಟಾರ್ ಚಿರಂಜೀವಿ ಕಾಲಿಗೆ ವೇದಿಕೆಯಲ್ಲೇ ಬಿದ್ದರು. ಇದಕ್ಕೆ ಕಾರಣ ಮೆಗಾಸ್ಟಾರ್ ಚಿರಂಜೀವಿಯೇ ಪವನ್ ಕಲ್ಯಾಣ್ಗೆ ಗಾಡ್ ಫಾದರ್. ಹಾಗೆ ನೋಡಿದರೆ ರಾಜಕೀಯದಲ್ಲಿ ಫೇಲ್ ಆದಂತಹ ಚಿರಂಜೀವಿ ಹೇಗೆ ಗಾಡ್ ಫಾದರ್ ಪವನ್ ಕಲ್ಯಾಣ್ಗೆ, ರಾಜಕೀಯದಲ್ಲಿ ಸಕ್ಸಸ್ ಆದ ಪವನ್ ಕಲ್ಯಾಣ್ಗೆ ಅಂದರೆ ಪವನ್ ಕಲ್ಯಾಣ್ ಸಿನಿ ಜೀವನವನ್ನು ನಿರೂಪಿಸಿದ್ದು ಮೆಗಾಸ್ಟಾರ್ ಚಿರಂಜೀವಿ. ಇವತ್ತು ಪವನ್ ಕಲ್ಯಾಣ್ ಸಿನಿಮಾದ ಆ ಸೂಪರ್ ಸ್ಟಾರ್ ಸ್ಟೇಟಸ್ನಿಂದಲೇ ಈ ಜನಸೇನಾ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು ಆ ಒಂದು ಕೃತಜ್ಞತೆ ಪವನ್ ಕಲ್ಯಾಣ್ಗಿದೆ. ಪವನ್ ಕಲ್ಯಾಣ್ ಚುನಾವಣೆಯನ್ನು ಎದುರಿಸೋಕ್ಕೂ ಮೊದಲೇ ಈ ಬಾರಿ ಚಿರಂಜೀವಿ ಒಂದು ವಿಡಿಯೋ ಮಾಡಿದ್ರು. ಅದರಲ್ಲಿ ಹೇಳಿದ್ರು, ನನ್ನ ತಮ್ಮ ಪವನ್ ಕಲ್ಯಾಣ್ಗೆ ಸಿನಿಮಾ ಅನ್ನೋದು ಕನಸಾಗಿರಲಿಲ್ಲ, ಪ್ಯಾಷನ್ ಆಗಿರಲಿಲ್ಲ. ಅದಕ್ಕೆ ನಾನು ಕರ್ಕೊಂಡು ಬಂದಿದ್ದು ಅನ್ನೋದು ಅಂದರೆ ಅವರೇ ಕರ್ಕೊಂಡು ಬಂದಿದ್ದು, ಅದನ್ನು ಅವ್ರು ಹೇಳಲಿಲ್ಲ. ಆದರೆ ಅವನಿಗೆ ಜನಸೇವೆ ಅನ್ನೋದು ಕನಸಾಗಿತ್ತು. ಅದಕ್ಕೆ ಆ ಜನಸೇನಾ ಪಕ್ಷವನ್ನು ಕಟ್ಕೊಂಡು ಪವನ್ ಕಲ್ಯಾಣ್ ಇಷ್ಟು ದುಡಿತಾ ಇರೋದು, ಅವನನ್ನು ಗೆಲ್ಲಿಸಿ ಅಂತ ಕೇಳ್ಕೊಂಡಿದ್ರು ತನ್ನ ತಮ್ಮನ ಪರವಾಗಿ. ಜನರು ಅವರ ಮಾತಿಗೋ ಅಥವಾ ಪವನ್ ಕಲ್ಯಾಣ್ ಅವರ ಆ ಒಂದು 10-15 ವರ್ಷಗಳ ನಿರಂತರವಾದ ಕೆಲಸಕ್ಕೋ ಗೆಲ್ಲಿಸಿದ್ದಾರೆ. ಗೆಲ್ಲಿಸಿದ ನಂತರ ಪವನ್ ಕಲ್ಯಾಣ್ಗೆ ಈ ಬಾರಿ ಒಂದು ದೊಡ್ಡ ಉಪಮುಖ್ಯಮಂತ್ರಿ ಹುದ್ದೆ ಸಿಗುವ ಸಾಧ್ಯತೆ ಇದೆ. ಆದರೆ ಅಣ್ಣನೇ ತನಗೆ ಗಾಡ್ ಫಾದರ್ ಅಂಥೇಳಿ ಪವನ್ ಕಲ್ಯಾಣ್ ಚಿರಂಜೀವಿಯನ್ನು ಬಂದು ಅವರ ಕಾಲಿಗೆ ಬಿದ್ದರು. ಅದು ಆ ದೊಡ್ಡ ವೇದಿಕೆಯಲ್ಲಿ ಅವರ ಕಾಲಿಗೆ ಬಿದ್ದಿದ್ದು ಎಲ್ಲರ ಗಮನ ಸೆಳೀತು. ಸಿನಿಮಾದಲ್ಲಿ ತನ್ನನ್ನು ಬೆಳೆಸಿದ್ದೆ ಅಣ್ಣ, ಸಿನಿಮಾದ ABCD ಕಲಿಸಿಕೊಟ್ಟಿದ್ದೇನೆ ಮೆಗಾಸ್ಟಾರ್. ಯಾಕೆಂದರೆ ಮೆಗಾಸ್ಟಾರ್ ಕುಟುಂಬ ಏನು ಹಿಂದೆ ಅವರ ತಂದೆ ಅಥವಾ ಅವರ ಅಜ್ಜ ಮುತ್ತಾತ ತಾತ ಎಲ್ಲ ನಟರೇನು ಅಲ್ಲ. ಮೆಗಾಸ್ಟಾರ್ ಚಿರಂಜೀವಿಯನ್ನು ಫಾಲೋ ಮಾಡ್ಕೊಂಡು ಬಂದವರು ಪವನ್ ಕಲ್ಯಾಣ್. ಆ ಮೂಲಕ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಬೆಳೆದರು. ಈಗ ರಾಜಕೀಯದಲ್ಲಿ ಕೂಡ ಸೂಪರ್ ಸ್ಟಾರ್ ಆಗ್ತಾ ಇದ್ದಾರೆ. ಹಾಗಾಗಿ ಇದರ ಮೂಲದಲ್ಲಿದ್ದ ತನ್ನ ಅಣ್ಣನಿಗೆ ಕಾಲಿಗೆ ಬಿದ್ದು ವಿಶೇಷ ಗೌರವವನ್ನು ತೋರಿಸಿದ್ರು ಪವನ್ ಕಲ್ಯಾಣ್. ಕುಣಿದಲ ಪವನ್ ಕಲ್ಯಾಣ್ ಅನೇ ನೇನು. ಶಾಸನ ದ್ವಾರ ನಿರ್ಮಿತಮೈನ ಭಾರತ ರಾಜ್ಯಾಂಗಂ ಪಟ್ಲ ನಿಜಮೈನ ವಿಶ್ವಾಸಂ ವಿಧೇಯತ ಚೂಪುತಾನನಿ ಭಾರತದೇಶ ಸಾರ್ವಭೌಮಾಧಿಕಾರಾನ್ನಿ ಸಮಗ್ರತನಿ ಕಾಪಾಡುತ್ತಾರನಿ ಆಂಧ್ರಪ್ರದೇಶ ರಾಷ್ಟ್ರ ಮಂತ್ರಿಗಾ ನಾ ಕರ್ತವ್ಯಾಲನು ಶ್ರದ್ಧತೋ ಅಂತಃಕರಣ ಶುದ್ಧಿತೋ ನಿರ್ವಹಿಸ್ತಾನನಿ ಭಯಂಗಾನಿ ಪಕ್ಷಪಾತಂಗಾನಿ ರಾಗದ್ವೇಷಾಲು ಗಾನಿ ಲೇಕುಂಡಾ ರಾಜ್ಯಾಂಗಾನ್ನಿ ಶಾಸನಾಲನಿ ಅನುಸರಿಸಿ ప్రజలందరికీ న్యాయం చేకూరుస్తానని దైవ సాక్షిగా ప్రమాణం చేస్తున్నాను.